ನಮಸ್ಕಾರ, ಮುಖ್ಯಾಂಶಗಳು. ರಾಜ್ಯಸಭಾ ಸದಸ್ಯರಾಗಿ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪ್ರಮಾಣವಚನ ಸ್ವೀಕಾರ. ಆಂಧ್ರಪ್ರದೇಶ ಸೇರಿ 5 ರಾಜ್ಯಗಳಲ್ಲಿ ಇಂದಿನಿಂದ ಇವೇ ಬಿಲ್ ಜಾರಿ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ. ದಿನೇಶ್ ಗುಂಡೂರಾವ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಬಿಜೆಪಿ ಆಗ್ರಹ. ಕಾಮನ್ವೆಲ್ತ್ ಕ್ರೀಡಾಕೂಟ, ಒಟ್ಟು 66 ಪದಕ ಗೆದ್ದ ಭಾರತಕ್ಕೆ ಪಟ್ಟಿಯಲ್ಲಿ 3ನೇ ಸ್ಥಾನ. ವಾರ್ತೆಗಳ ವಿವರ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವ ಅರುಣ್ ಜೇಟ್ಲಿ ರಾಜ್ಯಸಭಾ ಸದಸ್ಯರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಭುತ್ವ ಔರ್ ಅಖಂಡತಾ ಅಕ್ಷುಣ್ಣ ರಖೂಂಗಾ ತಥಾ ಜಿಸ್ ಪದ ಕೋ ಮೈ ಗ್ರಹಣ ಕರ್ನೆ ವಾಲಾ ಹೂ ಉಸ್ಕೆ ಕರ್ತವ್ಯೋ ಕಾ ಶ್ರದ್ಧಾಪೂರ್ವನ್ ನಿರ್ವಹನ್ ಕರೂಂಗಾ. ಉಪರಾಷ್ಟಪತಿ ಹಾಗೂ ರಾಜ್ಯಸಭಾಧ್ಯಕ್ಷ ಎಂ ವೆಂಕಯ್ಯ ನಾಯ್ಡು ಅವರು ಸಂಸತ್ ಭವನದ ತಮ್ಮ ಕಚೇರಿಯಲ್ಲಿ ಜೇಟ್ಲಿ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು. ಅರುಣ್ ಜೇಟ್ಲಿ ಇತ್ತೀಚೆಗಷ್ಟೇ ಉತ್ತರ ಪ್ರದೇಶದಿಂದ ರಾಜ್ಯಸಭೆಗೆ ನೂತನವಾಗಿ ಆಯ್ಕೆಯಾಗಿದ್ದರು. ಕೇಂದ್ರ ಸಚಿವರಾದ ಅನಂತಕುಮಾರ್, ವಿಜಯ್ ಗೋಯಲ್, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಗುಲಾಬ್ ನಬಿ ಆಜಾದ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯಗಳೊಳಗಿನ ಸರಕು ಸಾಗಾಣಿಕೆಗೆ ಇವೇ ಬಿಲ್ ವ್ಯವಸ್ಥೆ. ಆಂಧ್ರಪ್ರದೇಶ, ಗುಜರಾತ್, ಕೇರಳ, ತೆಲಂಗಾಣ ಹಾಗೂ ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಇಂದಿನಿಂದ ಜಾರಿಗೆ ಬಂದಿದೆ. ಈ ವ್ಯವಸ್ಥೆ ಜಾರಿಯಿಂದ ಈ 5 ರಾಜ್ಯಗಳಲ್ಲಿ ಸರಕು ಸಾಗಾಣಿಕೆಗೆ ಮತ್ತಷ್ಟು ಅನುಕೂಲವಾಗಿರುವುದರಿಂದ ವಾಣಿಜ್ಯ ಮತ್ತು ವ್ಯಾಪಾರಗಳಿಗೆ ಚೇತರಿಕೆ ದೊರೆಯಲಿದೆ ಎಂದು ಹಣಕಾಸು ಸಚಿವಾಲಯ ಹೇಳಿದೆ. 5 ರಾಜ್ಯಗಳಲ್ಲಿ ನೂತನ ವ್ಯವಸ್ಥೆ ಜಾರಿಯಿಂದ ದೇಶದಾದ್ಯಂತ ಏಕೀಕೃತ ಇವೇ ಬಿಲ್ ವ್ಯವಸ್ಥೆ ಜಾರಿಗೆ ನೆರವಾಗಲಿದೆ. ಈ ರಾಜ್ಯದೊಳಗಿನ ವ್ಯಾಪಾರಿಗಳು, ಉದ್ಯಮಿದಾರರು ಹಾಗೂ ಸರಕು ಸಾಗಾಣಿಕೆದಾರರು ಇವೇ ಬಿಲ್ ಪೋರ್ಟಲ್ನಲ್ಲಿ ಹೆಸರು ದಾಖಲಿಸಿ ನೋಂದಣಿ ಪಡೆದುಕೊಳ್ಳುವಂತೆ ಹಣಕಾಸು ಸಚಿವಾಲಯ ಸೂಚಿಸಿದೆ. ಅಂತಾರಾಜ್ಯ ಸರಕು ಸಾಗಾಣಿಕೆಗಾಗಿ ಇವೇ ಬಿಲ್ ವ್ಯವಸ್ಥೆಯನ್ನು ಈ ತಿಂಗಳ 1ರಿಂದ ಈಗಾಗಲೇ ಆರಂಭಿಸಲಾಗಿದ್ದು, ಈವರೆಗೆ ವ್ಯವಸ್ಥೆ 63 ಲಕ್ಷ ಇವೇ ಬಿಲ್ಗಳನ್ನು ಯಶಸ್ವಿಯಾಗಿ ಸಂಗ್ರಹಿಸಿದೆ ಎಂದು ಸಚಿವಾಲಯ ಹೇಳಿದೆ. ಸುಮಾರು 621 ಕೋಟಿ ರೂಪಾಯಿ ಸಾಲ ವಂಚನೆ ಆರೋಪಕ್ಕೆ ಸಂಬಂಧಿಸಿದಂತೆ ಯುಕೋ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರೂ ಆಗಿರುವ ಅರುಣ್ ಕೌರ್ ಮತ್ತಿತರರ ವಿರುದ್ಧ ಕೇಂದ್ರೀಯ ತನಿಖಾ ದಳ ಸಿಬಿಐ ವಂಚನೆ ಪ್ರಕರಣ ದಾಖಲಿಸಿದೆ. ಸಾಲ ವಂಚನೆಯಲ್ಲಿ ಬ್ಯಾಂಕಿಗೆ 737 ಕೋಟಿ ರೂಪಾಯಿಗೂ ಅಧಿಕ ನಷ್ಟ ಉಂಟಾಗಿದ್ದು, ಸಿಬಿಐ ಅಧಿಕಾರಿಗಳು ನಿನ್ನೆ ದೆಹಲಿ ಮತ್ತು ಮುಂಬೈನ 10 ಕಡೆಗಳಲ್ಲಿ ಶೋಧ ಕಾರ್ಯ ಕೈಗೊಂಡಿದ್ದರು. ಯರಾ ಎಂಜಿನಿಯರಿಂಗ್ ಇನ್ಫ್ರಾ ಇಂಡಿಯಾ ಲಿಮಿಟೆಡ್ ಮತ್ತು ಅದರ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರು, ಇಬ್ಬರು ಲೆಕ್ಕ ಪರಿಶೋಧಕರ ವಿರುದ್ಧವೂ ಸಿಬಿಐ ಪ್ರಕರಣ ದಾಖಲಿಸಿದೆ. ಅರುಣ್ ಕೌರ್ 2000 ಮತ್ತು 2015 ನಡುವೆ ಕೋಲ್ಕತ್ತಾ ಮೂಲದ ಯುಕೋ ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎಸ್ಸಿ ಎಸ್ಟಿ ಕಾಯ್ದೆ ಸಂಬಂಧ ಸುಪ್ರೀಂಕೋರ್ಟ್ ಇತ್ತೀಚೆಗೆ ನೀಡಿರುವ ತೀರ್ಪಿನ ಕುರಿತು ಕೇರಳ ಸರ್ಕಾರ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಿದೆ. ಕಳೆದ ಮಾರ್ಚ್ 20ರಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾಯ್ದೆ ಸಂಬಂಧ ಸುಪ್ರೀಂ ಆದೇಶಿಸಿದ್ದ ತೀರ್ಪನ್ನು ಪ್ರಶ್ನಿಸಿ ಕೇರಳ ಈ ಅರ್ಜಿ ಸಲ್ಲಿಸಿದೆ. ಸುಪ್ರೀಂಕೋರ್ಟ್ ತೀರ್ಪಿನಿಂದ ಎಸ್ಸಿ ಮತ್ತು ಎಸ್ಟಿ ಜನಸಂಖ್ಯೆಯಲ್ಲಿ ಅಭದ್ರತೆ ಕಾಡಲಿದೆ ಎಂಬುದನ್ನು ಪರಿಗಣಿಸಿ ಕೇರಳ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ಇದೇ ಕಾಯ್ದೆ ಸಂಬಂಧ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಂಸದೆ ಶೋಭಾ ಕರಂದ್ಲಾಜೆ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಮುಖ್ಯಮಂತ್ರಿ ಆದಿತ್ಯನಾಥ್ ವಿರುದ್ಧ ದಿನೇಶ್ ಗುಂಡೂರಾವ್ ಅವಹೇಳನಕಾರಿ ಹೇಳಿಕೆ ನೀಡುವ ಮೂಲಕ ನಾಥಪಂಥ ಹಿಂಬಾಲಕರಿಗೆ ಅಗೌರವ ತಂದಿದ್ದಾರೆ, ಹಾಗೆಯೇ ರಾಜ್ಯದ ಜನರ ಭಾವನೆಯನ್ನು ಕೆರಳಿಸಿದ್ದಾರೆ. ಹೀಗಾಗಿ ಚುನಾವಣಾ ಆಯೋಗ ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದರು. ಅವರು ಮಾತಾಡ್ತಾ ಇರುವಂತಹ ಭಾಷೆ, ಅವರು ಮಾಡ್ತಾ ಇರುವಂತಹ ಭಾಷಣಗಳು ಕರ್ನಾಟಕ ರಾಜ್ಯದ ಜನರನ್ನ ತಪ್ಪುದಾರಿಗೆ ಎಳಿಬೇಕನ್ನುವಂತಹ ವ್ಯವಸ್ಥಿತ ಷಡ್ಯಂತ್ರ ಪ್ರಯತ್ನವನ್ನು ಅವ್ರು ಮಾಡ್ತಾ ಬಂದಿದ್ದಾರೆ. ನಿನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಂತ ಹೇಳಿಕೆ ಕರ್ನಾಟಕ ರಾಜ್ಯದ ಮಾತ್ರ ಅಲ್ಲ, ಈ ದೇಶದ ಜನರನ್ನ ಬೆಚ್ಚಿ ಬೀಳಿಸಿದೆ. ಯಾರನ್ನ ಓಲೈಕೆ ಮಾಡಕ್ಕೆ ಹೊರಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಆದ್ರೆ ಕನ್ನಡಿಗರ ಭಾವನೆಗೆ ಧಕ್ಕೆಯಾಗಿದೆ, ನೋವಾಗಿದೆ.
ಅದು ಯಾರು ನಾಥಪಂಥವನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ, ನಾಥಪಂಥದ ಹಿಂಬಾಲಕರಾಗಿದ್ದೀವಿ, ಆ ನಾಥಪಂಥದ ಜೊತೆ ಆ ಮಠದ ಜೊತೆ ನಾವು ಅವಿನಾಭಾವ ಸಂಬಂಧ ಹೊಂದಿದ್ದೀವಿ. ನಮ್ಮೆಲ್ಲರಿಗೆ ಕೂಡ ನಿಜವಾಗ್ಲೂ ತುಂಬಾ ದುಃಖ ಆಗಿದೆ, ನೋವಾಗಿದೆ. ನಮ್ಮ ಶ್ರದ್ಧೆ ಮತ್ತು ನಮ್ಮ ಭಾವನೆಗೆ ಆಘಾತವನ್ನು ಮಾಡುವಂತ ಕೆಲಸವನ್ನ ದಿನೇಶ್ ಗುಂಡೂರಾವ್ ಅವರು ಮಾಡಿದ್ದಾರೆ. ರಾಜ್ಯದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ವಿರುದ್ಧ ರಾಜ್ಯದಾದ್ಯಂತ ಕಾರ್ಯಾಚರಣೆ ನಡೆಸುತ್ತಿರುವ ಚುನಾವಣಾ ಜಾಗೃತಾ ದಳ ಈವರೆಗೆ 12,000ಕ್ಕೂ ಹೆಚ್ಚು ಪೋಸ್ಟರ್ಗಳು ಮತ್ತು 7,711 ಬ್ಯಾನರ್ಗಳನ್ನು ತೆರವುಗೊಳಿಸಿದೆ. ರಾಜ್ಯಾದ್ಯಂತ ಸುಮಾರು 1,156 ಫ್ಲೈಯಿಂಗ್ ತಂಡಗಳು ಮತ್ತು 1,255 ಸ್ಟಾಟಿಕ್ ತಂಡಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು 17,693 ಕಡೆ ಗೋಡೆ ಬರಹಗಳನ್ನು ಅಳಿಸಲಾಗಿದೆ. ಕರ್ನಾಟಕ ಸಾರ್ವಜನಿಕ ಸ್ಥಳದ ರಕ್ಷಣೆ ಮತ್ತು ಅನಧಿಕೃತ ತೆರವು ಕಾಯ್ದೆಯಡಿ 6 ಪ್ರಕರಣಗಳು ದಾಖಲಾಗಿವೆ ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ವಿಧಾನಸಭಾ ಚುನಾವಣಾ ಸಂಬಂಧ ಕೋಲಾರ ಜಿಲ್ಲೆಗೆ 4 ಅರೆಸೇನೆ ತುಕಡಿ ಬಂದಿಳಿದಿದೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ತಡೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿನ್ನೆಲೆಯಲ್ಲಿ ಅರೆಸೇನೆ ತುಕಡಿ ಜಿಲ್ಲೆಗೆ ಆಗಮಿಸಿದೆ. ಮುಳಬಾಗಿಲು ತಾಲೂಕಿನ ಬಲ್ಲ ಗ್ರಾಮದ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ನಿನ್ನೆ ಪಥ ಸಂಚಲನ ನಡೆಸಿ ಸಾರ್ವಜನಿಕರಲ್ಲಿ ಸ್ಥೈರ್ಯ ಮೂಡಿಸಿತು. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹಿಣಿ ಕಟೋಚ್. ಎಲ್ಲೆಲ್ಲಿ ಅತಿ ಸೂಕ್ಷ್ಮ ಮತಗಟ್ಟೆಗಳಿವೆ ಆ ಪ್ರದೇಶಗಳಿಗೆ ಅರೆಸೇನಾ ಪಡೆಯನ್ನು ಬಂದೋಬಸ್ತ್ಗೆ ನಿಯೋಜಿಸಲಾಗುವುದು ಹಾಗೂ ತಪಾಸಣಾ ಕಾರ್ಯಗಳಿಗೆ ಬಳಸಿಕೊಳ್ಳಲಾಗುವುದು ಎಂದು ಹೇಳಿದರು. ಕಂಪನೀಸ್ ಬಂದಿದೆ ಪ್ಯಾರಾಮಿಲಿಟರಿ ಫೋರ್ಸ್ದು. ಸೊ ಆ ಕಂಪನೀಸ್ಗೆ ಸದ್ಯಕ್ಕೆ ನಾವು SSTs ನಮ್ಮ ಚೆಕ್ ಪೋಸ್ಟ್ ಏನಿದೆ ಅಲ್ಲಿ ಹಾಕ್ಕೊಂಡಿದ್ದೀವಿ. ಮತ್ತು ಈಗ ಏರಿಯಾ ಡಾಮಿನೇಷನ್ ಎಕ್ಸಸೈಸಸ್ ನಾವು ಮಾಡ್ಕೊಂಡಿದ್ದೀವಿ. ಏರಿಯಾ ಎಕ್ಸಸೈಸಸ್ ಅಲ್ಲಿ ಪ್ರಕಾರ ಒಂದು ವಾರಲ್ಲಿ ಅಟ್ಲೀಸ್ಟ್ ಕೆಲವು 10-15 ಕಡೆ ನಾವು ಒಂದು ಇವರೆಲ್ಲರಿಗೆ ಜೊತೆಗೆ ಕರ್ಕೊಂಡು ಪಥ ಸಂಚಲನ ಮಾಡ್ತಾ ಇದ್ದೀವಿ. ಇದು ಬೇಸಿಕ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಇದೆ. ಸೊ ದಟ್ ಜನಗೆ ಒಂದು ಕೂಡ ಅರಿವು ಬರುತ್ತೆ ಈಗ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ, ಮತ್ತು ಅವರಿಗಾಗಿ ನಾವೇನು ಪ್ರೊಟೆಕ್ಷನ್ಗಾಗಿ ಮತ್ತು ಅವರ ಸುರಕ್ಷತೆಗಾಗಿ ಏನು ಕೆಲಸ ಮಾಡ್ತಾ ಇದೀವಿ ಅದು ಅವರಿಗೆ ಕೂಡ ಅರಿವು ಬರುತ್ತೆ. ನಗರದಲ್ಲಿ ಚುನಾವಣಾ ಆಯೋಗ ಸ್ಥಳೀಯರಾದ ಮಂಜೇಶ್ ಕುಮಾರ್ ಅರೆಸೇನಾ ಪಡೆ ಜಿಲ್ಲೆಗೆ ಆಗಮಿಸುವುದರಿಂದ ನಿರ್ಭೀತಿಯಿಂದ ಮತದಾನ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಸಂತೋಷದ ವಿಷಯ, ಇದರಿಂದ ಜನರಲ್ಲಿ ಮತದಾನದ ಅರಿವು ಹೆಚ್ಚಾಗಿ ಮತದಾನವನ್ನು ನಿರ್ಭೀತಿಯವಾಗಿ ಜನರು ಮಾಡುತ್ತಾರೆ. ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಮತದಾನಕ್ಕಾಗಿ ಕೇಂದ್ರೀಯ ಪ್ಯಾರಾಮಿಲಿಟರಿ ಪಡೆ ಈಗಾಗಲೇ ಉಡುಪಿಗೆ ಆಗಮಿಸಿದೆ. ರಾಜ್ಯದಲ್ಲೇ ಉಡುಪಿ ಜಿಲ್ಲೆ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳನ್ನು ಒಳಗೊಂಡಿರುವ ಹಿನ್ನೆಲೆಯಲ್ಲಿ ಆಯಾಕಟ್ಟಿನ ಪ್ರದೇಶಗಳಲ್ಲಿ ಕೇಂದ್ರ ಕ್ಷಿಪ್ರಪಡೆ ನಿಯೋಜನೆಗೊಂಡಿದ್ದು ನಿನ್ನೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಥ ಸಂಚಲನ ನಡೆಯಿತು. ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಚುನಾವಣಾ ಹಿನ್ನೆಲೆಯಲ್ಲಿ 3 ಕೇಂದ್ರ ಕಾರ್ಯಪಡೆಗಳನ್ನು ಉಡುಪಿ, ಕಾರ್ಕಳ ಮತ್ತು ಕುಂದಾಪುರದ ಪ್ರಮುಖ ಪ್ರದೇಶಗಳಲ್ಲಿ ನಿಯೋಜಿಸಲಾಗಿದೆ. ಜನರಲ್ಲಿ ನಿರ್ಭೀತ ವಾತಾವರಣ ಉಂಟು ಮಾಡುವ ಜತೆಗೆ ಸಮಾಜಘಾತುಕ ಶಕ್ತಿಗಳಿಗೆ ಎಚ್ಚರಿಕೆ ರವಾನಿಸುವ ನಿಟ್ಟಿನಲ್ಲಿ ಮಾರ್ಗ ಸಂಚಲನ ನಡೆಸಲಾಯಿತು ಎಂದರು. ಒಂದು ಉಡುಪಿಯಲ್ಲಿ, ಒಂದು ಕಾರ್ಕಳದಲ್ಲಿ, ಮತ್ತೆ ಇನ್ನೊಂದು ಕುಂದಾಪುರದಲ್ಲಿ ಇದೆ. ಆಯಾಕಟ್ಟಿನ ಪ್ರದೇಶಗಳಲ್ಲಿ ಆಲ್ರೆಡಿ ರೂಟ್ ಮಾರ್ಕ್ಗಳನ್ನು ಕೈಗೊಂಡಿದ್ದಾರೆ. ಇದರ ಉದ್ದೇಶ ಏನು ಅಂತಂದ್ರೆ, ಜನರಲ್ಲಿ ಒಂದು ನಿರ್ಭೀತಿಯ ವಾತಾವರಣ, ಮುಕ್ತವಾದಂತಹ ಒಂದು ಚುನಾವಣೆಗೆ ನಿರ್ಭೀತಿಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದು ಮತ್ತು ಸಮಾಜಘಾತಕ ಶಕ್ತಿಗಳಿಗೆ ಒಂದು ಎಚ್ಚರಿಕೆಯನ್ನು ಬಳಸೋದು. ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಜಿಲ್ಲಾಡಳಿತ ವತಿಯಿಂದ ಮಹಿಳೆಯರಿಗೆ ಮತ್ತು ತೃತೀಯ ಲಿಂಗಿಯರಿಗೆ ಮತದಾನದ ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಚುನಾವಣಾ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು. ಜಿಲ್ಲಾಧಿಕಾರಿ ಕೆ ಶಾಂತರಾಮ್, ನಿಮ್ಮ ಮತ ನಿಮ್ಮ ಹಕ್ಕು, ಇದನ್ನು ನೀವು ಉತ್ತಮ ಜನನಾಯಕನನ್ನು ಆರಿಸಲು ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಉಪಯೋಗಿಸ್ಕೊಳ್ತೀವಿ
ಬೇರೆ ವಿಷಯನೂ ಚರ್ಚೆ ಮಾಡಬೇಕಾಗುತ್ತೆ. ನೀವು ಯಾರಾದ್ರೂ ಉಳಿದು ಹೋಗಿದ್ರೆ ಅಥವಾ ನಿಮ್ಮಲ್ಲೇ ನಿಮ್ಗೆ ಗೊತ್ತಿದ್ದೆ ಯಾರಾದ್ರೂ ಬಿಟ್ಟು ಹೋಗಿದ್ರೆ ಅವ್ರ ಹೆಸರನ್ನು ಬರೆಸೋಗಿ, ಅವ್ರಿಗೆ ನಾವು ಮತ್ತೆ ಆ ಸೌಲಭ್ಯ ಸಿಗುವ ವ್ಯವಸ್ಥೆ ಮಾಡ್ತೀವಿ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹಾಸನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮತದಾನದ ಹಕ್ಕನ್ನು ಚಲಾಯಿಸುವಂತೆ ಪ್ರೇರೇಪಿಸುವ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಾಸನ ಪೌರಾಯುಕ್ತ ಪರಮೇಶ್ ನಡೆಸಿದರು. ನಂತರ ಡಿಡಿ ನ್ಯೂಸ್ನೊಂದಿಗೆ ಅವರು, ಕಳೆದ 20 ದಿನಗಳಿಂದ ನಗರದ ವಿವಿಧ ಸ್ಥಳಗಳಲ್ಲಿ ಮತದಾನ ಕುರಿತ ಜಾಗೃತಿ ಜಾಥಾಗಳನ್ನು ನಡೆಸಲಾಗುತ್ತಿದ್ದು, ಕಳೆದ ಬಾರಿಗಿಂತ ಜಿಲ್ಲೆಯಲ್ಲಿ ಹೆಚ್ಚಿನ ಮತದಾನ ಮಾಡಲು ನಾಗರಿಕರನ್ನು ಪ್ರೇರೇಪಿಸಲಾಗುತ್ತಿದೆ ಎಂದರು. ಕಳೆದ 20 ದಿನದಿಂದ ನಾವು ಸತತವಾಗಿ ಪ್ರತಿದಿನ ಸ್ಲಂ ಪ್ರದೇಶಗಳಿಗೆ ಮತ್ತು ಸಂತೆ ನಡೆಯುವ ಸಂದರ್ಭದಲ್ಲಿ ಸಂತೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಳ್ತಿದ್ದೀವಿ. ಮತದಾನ ಮಾಡುವ ಅವರ ಹಕ್ಕಿನ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಎಲ್ಲರೂ ಭಾಳ ಉತ್ಸುಕರಾಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಯಂಗ್ಸ್ಟರ್ಸ್ ಯಾರಿದ್ದಾರೆ, ಹೊಸದಾಗಿ ಮತದಾನ ಮಾಡೋರು, ಅವರಲ್ಲಿ ಒಂಥರ ಎಕ್ಸೈಟ್ಮೆಂಟ್ ಇದೆ. ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ನಾವು ಹಾಸನ ನಗರದಲ್ಲಿ ಮಾಡ್ತಾ ಇದ್ದೀವಿ. ಇದು ಮೊದಲನೇ ಸಲ ನಾನು ಮೊದಲ ಬಾರಿಗೆ ಮತ ಚಲಾಯಿಸಲು ಉತ್ಸುಕರಾಗಿರುವ ಜಯಂತಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ನಾನು ಇದರಿಂದ ಒಂಥರ ಹೆಮ್ಮೆ ಆಗುತ್ತೆ. ನಾವೆಲ್ಲ ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು. ಮತದಾನ ಆಯುಷ್ಮಾನ್ ಭಾರತ್ ಯೋಜನೆಯಡಿ ದೇಶದ ಮೊದಲ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಛತ್ತೀಸ್ಗಢದ ಬಿಜಾಪುರದಲ್ಲಿ ನಿನ್ನೆ ಉದ್ಘಾಟಿಸಿದರು. ದೇಶಾದ್ಯಂತ 2022 ವೇಳೆಗೆ ಒಟ್ಟು 1.5 ಲಕ್ಷ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನು ತೆರೆಯುವ ಗುರಿ ಹೊಂದಲಾಗಿದೆ. ಈ ಆರೋಗ್ಯ ಕೇಂದ್ರಗಳಲ್ಲಿ ತಾಯಿ ಮಕ್ಕಳ ರಕ್ಷಣೆ, ಕ್ಯಾನ್ಸರ್ಗೆ ಚಿಕಿತ್ಸೆ ಹಾಗೂ ಇನ್ನಿತರ ಆರೋಗ್ಯ ಸೌಲಭ್ಯಗಳು ಬಡವರಿಗೆ ಅತಿ ಸುಲಭವಾಗಿ ದೊರೆಯಲಿವೆ. ಬುಡಕಟ್ಟು ಪ್ರಾಂತ್ಯದ 7 ಜಿಲ್ಲೆಗಳಿಗೆ 40,000 ಕಿಲೋಮೀಟರ್ ಉದ್ದದ ಫೈಬರ್ ಆಪ್ಟಿಕ್ಸ್ ಜಾಲ, ಹೊಸ ರೈಲು ಮಾರ್ಗ ಸೇರಿದಂತೆ ಅನೇಕ ಯೋಜನೆಗಳಿಗೆ ಪ್ರಧಾನಿ ಚಾಲನೆ ನೀಡಿದರು. ನಂತರ ಬ್ಯಾಂಕ್ ಶಾಖೆಗಳು, ಗ್ರಾಮೀಣ ಬಿಪಿಒಗಳನ್ನು ಪ್ರಧಾನಿ ಉದ್ಘಾಟಿಸಿದರು. ಉಜ್ವಲ ಸೇರಿದಂತೆ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸಿದರು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಛತ್ತೀಸ್ಗಢ ಮುಖ್ಯಮಂತ್ರಿ ರಮಣ್ ಸಿಂಗ್ ಉಪಸ್ಥಿತರಿದ್ದರು. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಪ್ರಾಥಮಿಕ ಆರೋಗ್ಯದಲ್ಲಿ ಭಾರೀ ಬದಲಾವಣೆ ತರಲು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಹಿಂದುಳಿದ 150 ಜಿಲ್ಲೆಗಳನ್ನು ಗುರುತಿಸಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳೆಂದು ಆಯ್ಕೆ ಮಾಡಲಾಗಿದೆ. ಈ ಜಿಲ್ಲೆಗಳಲ್ಲಿ ಬದಲಾವಣೆಗೆ ನಾಂದಿ ಹಾಡಲು ವಿವಿಧ ಯೋಜನೆಗಳನ್ನು ಜಾರಿಗೆ ತರಲಾಗುವುದು ಎಂದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದೇಶದಲ್ಲಿ ವ್ಯಾಸಂಗ ಮಾಡಿದರು, ಬಡವರು ಮತ್ತು ಶೋಷಿತರ ಏಳಿಗೆಗಾಗಿ ಭಾರತದಲ್ಲೇ ಶ್ರಮಿಸಿದರು. ಪ್ರಗತಿಯ ಹಾದಿಯಿಂದ ಕೈಬಿಟ್ಟ ಜನರಲ್ಲಿ ಇಂದು ಡಾಕ್ಟರ್ ಅಂಬೇಡ್ಕರ್ ಅವರ ಶ್ರಮದ ಫಲವಾಗಿ ಚೈತನ್ಯ, ಅಧಿಕಾರದ ಆಕಾಂಕ್ಷೆ, ಪ್ರಗತಿಯ ಹಾದಿಯಲ್ಲಿ ಸಾಗುವ ಶಕ್ತಿ ದೊರೆತಿದೆ. ಅಂಬೇಡ್ಕರ್ ರೂಪಿಸಿದ ಸಂವಿಧಾನದಿಂದಲೇ ಬಡ ಕುಟುಂಬ ಹಿನ್ನೆಲೆಯ ತಾವು ಪ್ರಧಾನಿ ಸ್ಥಾನಕ್ಕೆ ಏರಿರುವುದಾಗಿ ಅವರು ಹೇಳಿದರು. ಸೌರಮಾನ ಯುಗಾದಿ ಎಂದೇ ಕರೆಯಲ್ಪಡುವ ವಿಶು ಹಬ್ಬ ತುಳುನಾಡಿನ ಹೊಸ ವರ್ಷದ ಆಚರಣೆ. ಇಂದು ಕರ್ನಾಟಕ, ಕೇರಳ, ತಮಿಳುನಾಡು ಸೇರಿದಂತೆ ಕರಾವಳಿಯ ವಿವಿಧೆಡೆ ವಿಶು ಹಬ್ಬದ ಸಂಭ್ರಮ. ಸೌರಮಾನ ಯುಗಾದಿ ಹಬ್ಬದ ಪ್ರಯುಕ್ತ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಅವರು ಜನತೆಗೆ ಶುಭ ಹಾರೈಸಿದ್ದಾರೆ. ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮದ ಗುತ್ತು ಮನೆಯಲ್ಲಿ ನಿನ್ನೆ ಬಿಸು ಪರ್ವವನ್ನು ಶ್ರದ್ಧಾಭಕ್ತಿಯೊಂದಿಗೆ ಆಚರಿಸಲಾಯಿತು. ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಗಳು ನಡೆದವು. ವಿಶುಕಣಿ ಈ ಹಬ್ಬದ ವಿಶೇಷ. ವಿವಿಧ ಹಣ್ಣು ತರಕಾರಿಗಳನ್ನು ದೇವರ ಕೋಣೆಯಲ್ಲಿಟ್ಟು ಪ್ರಾರ್ಥನೆ ಪೂಜೆ ಸಲ್ಲಿಸಲಾಯಿತು. ತಾಳಮದ್ದಳೆ, ಸಂಗೀತ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಜಾನಪದ ತಜ್ಞ ಡಾ ಚನ್ನಪ್ಪಗೌಡ, ಪಿಲಿಕುಳ ನಿಸರ್ಗಧಾಮದ ನಿರ್ದೇಶಕ ಜಯಪ್ರಕಾಶ್ ಭಂಡಾರಿ, ವಿಜ್ಞಾನ ಕೇಂದ್ರದ ನಿರ್ದೇಶಕ ಡಾ ಕೆವಿ ರಾವ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರದೀಪ್ ಕಲ್ಕುರ ಪಾಲ್ಗೊಂಡರು. ಚನ್ನಪ್ಪಗೌಡ, ಡಿಡಿ ನ್ಯೂಸ್ನೊಂದಿಗೆ ಡಾಕ್ಟರ್ ಚನ್ನಪ್ಪಗೌಡ. ತುಳುನಾಡಿನ ಜನರಿಗೆ ವಿಶು ಹಬ್ಬ ಹೊಸ ವರ್ಷದ ಸಂಭ್ರಮವಾಗಿದ್ದು ವಿಶೇಷವಾಗಿ ಆಚರಿಸಲಾಗುತ್ತದೆ. ವಿಶುಕಣಿ ಕೃಷಿಗೆ ಸಂಬಂಧಿಸಿದ ಚರ್ಚೆ, ಫಲಪುಷ್ಪಗಳನ್ನು ಒಪ್ಪ ಓರಣವಾಗಿ ಜೋಡಿಸಿ ನೋಡುವ ನೋಟ ಅನನ್ಯವಾದದ್ದು ಎಂದರು. ಪಟ್ಟಿ ಮಾಡಬೇಕು ಅಂತಿಲ್ಲ, ತುಳುನಾಡಿನ ಎಲ್ಲ ಬಗೆಯ ತರಕಾರಿ ಫಲವಸ್ತುಗಳನ್ನ ಅಲ್ಲಿ ಇಟ್ಟು ಕೈ ಮುಗಿಯುವಂಥದ್ದು, ಅದಕ್ಕೆ ಬಿಸುಕಣಿ ಇಡುವುದು. ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ 21ನೇ ಆವೃತ್ತಿಯ 11ನೇ ಹಾಗೂ ಕೊನೆಯ ದಿನವಾದ ಇಂದು ಸಹ ಭಾರತ 1 ಚಿನ್ನ ಸೇರಿದಂತೆ 6 ಪದಕ ಗೆದ್ದುಕೊಂಡಿದೆ.
ಮಹಿಳೆಯರ ಪ್ರಾಬಲ್ಯದ ನೆರವಿನಿಂದ ಭಾರತ 26 ಚಿನ್ನ 20 ಬೆಳ್ಳಿ ಮತ್ತು 20 ಕಂಚಿನ ಪದಕ ಸೇರಿ ಒಟ್ಟು 66 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 3ನೇ ಸ್ಥಾನದ ಮೂಲಕ ಅಭಿಯಾನ ಪೂರ್ಣಗೊಳಿಸಿದೆ. ಆತಿಥೇಯ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಕ್ರಮವಾಗಿ 196 ಮತ್ತು 132 ಪದಕಗಳೊಂದಿಗೆ ಮೊದಲೆರಡು ಸ್ಥಾನ ಅಲಂಕರಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಸಭಾ ಸದಸ್ಯರಾಗಿ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪ್ರಮಾಣವಚನ ಸ್ವೀಕಾರ. ಆಂಧ್ರಪ್ರದೇಶ ಸೇರಿ 5 ರಾಜ್ಯಗಳಲ್ಲಿ ಇಂದಿನಿಂದ ಇವೇ ಬಿಲ್ ಜಾರಿ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ. ದಿನೇಶ್ ಗುಂಡೂರಾವ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಬಿಜೆಪಿ ಆಗ್ರಹ. ಕಾಮನ್ವೆಲ್ತ್ ಕ್ರೀಡಾಕೂಟ, ಒಟ್ಟು 66 ಪದಕ ಗೆದ್ದ ಭಾರತಕ್ಕೆ ಪಟ್ಟಿಯಲ್ಲಿ 3ನೇ ಸ್ಥಾನ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 3:45 ಕ್ಕೆ ಚಂದನದಲ್ಲಿ. ನಮಸ್ಕಾರ.